28 ವರ್ಷ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ರಾಮಲಿಂಗಾರೆಡ್ಡಿಗೆ ನಮ್ಮ ಕಮ್ಯುನಿಟಿಯವರಿಗೆ ದೊಡ್ಡ ರಾಜಕೀಯ ವ್ಯಕ್ತಿನೂ ಅನ್ಬೋದು ಎಲ್ಲರಿಗೂ ಅವರ ಆಶೀರ್ವಾದನೂ ಇದೆ ಇಲ್ಲಿಂದ ಇನ್ನೊಂದು ಆಯುಷ್ಯ ಆರೋಗ್ಯ ಒಂದು 100 ವರ್ಷ ಇರಲಿ ಅವರಿಗೆ ಅವರು ಅವರ ಮಕ್ಕಳಿಗೆ ಅವರ ಕುಟುಂಬಸ ಎಲ್ಲರೂ ಚೆನ್ನಾಗಿರಬೇಕು ರಾಜಕೀಯನೋ ಅವರು ಇನ್ನು ಮುಂದೆ ಇನ್ನ ಒಳ್ಳೆ ಇದು ಒಳ್ಳೆ ಅಧಿಕಾರನ ಸಿಕ್ಕಿ ಅನುಭವಿಸಿಕೊಂಡು ಹೋಗಬೇಕು ಅಂತ ದೇವರನ್ನ ಬೇಡಿಕೊಳ್ಳುತ್ತಾ ಎಲ್ಲ ಜನ ನಮ್ಮದು ಜನದ ದೇವರದು ಎಲ್ಲರಿಗೂ ಅವರಿಗೆ ಆಶೀರ್ವಾದ ಇರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೆ ಅವರು ನಾನು ನಿಂತ್ಕೊಳ್ತೀನಿ ಅಂದ್ರೆ ಕೊಡ್ತೀನಿ ಕೊಡ್ತೀನಿ ಇವತ್ತು ದಿವಸ ನಮ್ಮ ಹಿರಿಯ ನಾಯಕರು ಮುಳಬಾಗಿಲು ತಾಲೂಕಿನ ರಾಜಕೀಯ ಧುರೀಣರು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಂತ ನಮ್ಮ ರಾಮಲಿಂಗರೆಡ್ಡಿ ಅವರದೆ ಇವತ್ತು 68ನೇ ಹುಟ್ಟುಹಬ್ಬಗಳ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಆನಂದ ರೆಡ್ಡಿ ಅವರು ಭಾಗವಹಿಸಿದ್ದಾರೆ ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಿಸಾನ್ ಕೇತ ಸುಭಾಷ್ ಚಂದ್ರ ಗೌಡರು ಭಾಗವಹಿಸಿದ್ದಾರೆ ಯೂತ್ ಕಾಂಗ್ರೆಸ್ ಅವರು ಭಾಗವಹಿಸಿದ್ದಾರೆ ನಮ್ಮ ಸ್ನೇಹಿತರು ಕಾರ್ಗಿಲ್ ವೆಂಕಟೇಶ್ ಅವರು ಭಾಗವಹಿಸಿದ್ದಾರೆ ಅದೇ ರೀತಿ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಕಾಂಗ್ರೆಸ್ನ ಕಾರ್ಯಕರ್ತರು ಮುಳಬಾಗಿಲು ತಾಲೂಕಿನ ಎಲ್ಲ ಸಾರ್ವಜನಿಕರು ಮಹಿಳಾ ಘಟಕದ ಅಧ್ಯಕ್ಷರುಗಳು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಬಹಳ ಸರಳವಾಗಿ ಮಾಡಿದ್ದೀವಿ ಈ ಕೊರೋನಾ ಟೈಮ್ ಅಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ರಾಮಲಿಂಗರೆಡ್ಡಿ ಅವರ ಹಿತೈಷಿಗಳಿಗೂ ನಮ್ಮ ಆತ್ಮೀಯರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಸ್ವಾಗತವನ್ನು ಕೋರುತ್ತಾ ಅವರಿಗೆ ದೇವರು ಆ ಕುರುಡುಮಲ ವಿನಾಯಕ ಸ್ವಾಮಿ ಮುಳಬಾಗಿಲು ಆಂಜನೇಯ ಸ್ವಾಮಿ ಆ ದರ್ಗಾ ಹೈದರವಲ್ಲಿ ಸ್ವಾಮಿ ಎಲ್ಲರೂ ಸಹ ಅಷ್ಟ ಐಶ್ವರ್ಯ ಆಯುರ ಆರೋಗ್ಯ ನೀಡಲಿ ಇನ್ನು ನಮ್ಮ ಕಣ್ಣ ಮುಂದೆ ಇನ್ನು 100 ವರ್ಷ ಬಾಳಿ ಬದುಕಲಿ ಅಂತ ನಾವು ಕೋರುತ್ತಾ ಈ ಒಂದು ನನಗೆ ಚಿಕ್ಕ ಭಾಷಣವನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಏನು ಇವತ್ತು ದಿನ ನಮ್ಮ ರಾಮಲಿಂಗಡ್ಡನ 68ನೇ ಹುಟ್ಟುಹಬ್ಬದ ಈ ಸಂಭ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಆನಂದ ರೆಡ್ಡಿನವರು ಸರ್ ಈ ಕಡೆ ನೋಡಿ ಹೋಗಿಲ್ಲ ಈ ಕಡೆ ನೋಡ್ತಾರೆ ನೀವು ಯಾರ ನೀಗೆ ನಮ್ಮ ಎಸ್ ಸಿ ಬ್ಲಾಕ್ ಅಧ್ಯಕ್ಷರಾದಂಥ ಮಾರಪ್ಪನವರು ಮತ್ತು ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರು ಮತ್ತು ಯೂತ್ ಕಾಂಗ್ರೆಸ್ನ ಮುನರಾಜು ವೇಣು ಮತ್ತು ನಮ್ಮ ಮಹಿಳಾ ಸುಜಾತಮ್ಮನವರು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಬಂದು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ನಾವು ಒಂದೇ ಒಂದು ವಿಷಯ ಹೇಳ್ತೀನಿ ಅವರ 40 ವರ್ಷದ ಈ ರಾಜಕೀಯ ಜೀವನದಲ್ಲಿ ಅವರ ಕೈ ಕೆಳಗಡೆ ಎಷ್ಟೋ ಜನ ರಾಜಕೀಯ ನಾಯಕರು ಮೇಲೆ ಬಂದಿದ್ದಾರೆ ಎಮ್ ಎಲ್ ಆಗ್ಬೋದು ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗ್ಬೋದು 50 ವರ್ಷದಿಂದ ರಾಜಕೀಯದಲ್ಲಿ ಆಮೇಲೆ ಪಂಚಾಯತಿ ಮೆಂಬರ್ ಅದು ಪಂಚಾಯತ್ ಅಧ್ಯಕ್ಷ ಆಗ್ಬೋದು ಇನ್ನು ಅವರು ಅಧಿಕಾರದಲ್ಲಿರುವಾಗ ಎಲ್ಲೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅವರು ಅದೇ ರೀತಿ ಮುಂದೇನು ನಮ್ಮ ತಾಲೂಕಲ್ಲಿ ನಮ್ಮ ರಾಮಲಿಂಗಡ್ಡನ ಮತ್ತು ನಮ್ಮ ಆನಂದ ರೆಡ್ಡಿಯವರ ಇಬ್ಬರು ಜೋಡತ್ತುಗಳಂಗೆ ಒಳ್ಳೆ ಕೆಲಸ ಮಾಡಿ ನಮ್ಮ ತಾಲೂಕಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಪಕ್ಷ ಹೆಚ್ಚಿನ ಒತ್ತು ಕೊಟ್ಟು ಪಕ್ಷಕ್ಕೂ ಮತ್ತು ಅದೇ ರೀತಿ ಅವರಿಗೆ ದೇವರು ಐಶ ಐಶ್ವರ್ಯ ಒಳ್ಳೆ ಆರೋಗ್ಯ ಕೊಟ್ಟು ದೇವರು ಇನ್ನೂ 100 ವರ್ಷ ಬದುಕಲಿ ಅಂತೇಳಿ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮತ್ತು ಎಲ್ಲ ನಮ್ಮ ತಾಲೂಕಿನ ಹಿರಿಯ ನಾಯಕರ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಏನು ವಿಶೇಷ ಅಂತ ಹೇಳಿದ್ರೆ ನಮ್ಮ ರಾಮಲಿಂಗಡ್ಡಣ್ಣ ಅವರ ಹುಟ್ಟುಹಬ್ಬವನ್ನು ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡೋದೆ ನಮ್ಮ ವಿಶೇಷತೆ ನಮ್ಮ ರಾಜಕೀಯ ಧುರೀಣು ತಾಲೂಕಿನ ಮತ್ಸದಿ ಹಿರಿಯ ಮುಖಂಡರು ಹಾಗೂ ಇಂಧನ ಮತ್ತು ಜೈವಿಕ ರಾಜ್ಯ ಉಪಾಧ್ಯಕ್ಷರು ಮಾಜಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ರಾಮಲಿಂಗಡ್ಡಣ್ಣವರೇ ಹಾಗೆ ಈ ವೇದಿಕೆಯ ಹಸನಾಗಿರ್ತಕ್ಕಂಥ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಆನಂದ ರೆಡ್ಡಿಯಣ್ಣವರೇ ಹಾಗೂ ನಮ್ಮ ಸುಭಾಷ್ ಗೌಡ್ರೆ ಮಾರಪ್ಪಣ್ಣವರೇ ಯೂತ್ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ವೇಣುವರೇ ಹಾಗೂ ನಮ್ಮ ಮುನರಾಜ್ ಅವರೇ ಮತ್ತು ಆವಡಿ ಬ್ಲಾಕ್ ಮಹಿಳಾ ಅಧ್ಯಕ್ಷ ಆಗಿರ್ತಕ್ಕಂಥ ಸುಜಾತಮ್ಮವರೇ ಇವತ್ತು ಈ ಒಂದು ವಿಜೃಂಭಣೆ ಹುಟ್ಟುಹಬ್ಬ 100ನೇ ಹುಟ್ಟುಹಬ್ಬವನ್ನು ನಾವು ಇದೇ ಜಾಗದಲ್ಲಿ ಮಾಡಬೇಕಂತ ಮೊದಲು ಪ್ರಾರ್ಥನೆ ಮಾಡುತ್ತಾ ದೇವರಲ್ಲಿ ಆಯುಶ್ವರ್ಯ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಅವರನ್ನು ಇದೇ ಕಥೆ ಕಾಪಾಡಲಿ ಅಂತೇಳಿ ಆ ಹೇಳ್ಕೊಂಡಲ್ಲವರು ವೆಂಕಟಸ್ವಾಮಿ ತಿರುಮಲ ತಿರುಪತಿ ಸ್ವಾಮಿಗೆ ನಾವು ಬೇಡ್ಕೊಳ್ತಾ ಇದ್ದೀವಿ ನಿಮ್ಮಗಳ ಒಂದು ಆಶೀರ್ವಾದ ಕೂಡ ಅವರಿಗೆ ಇರಲಿ ಈ ಕುಡುಮಲ ಗಣಪತಿ ಆಶೀರ್ವಾದ ಕೂಡ ಇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಈ ಸಮಯದಲ್ಲಿ ಬೇಡ್ಕೊಳ್ತೀವಿ ಈ ಒಂದು ಎರಡು ಅವಕಾಶ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಕೂಡ ಹೊಂದಿಸ್ತಾ ಇದ್ದೀನಿ ಜೈ ಭೀಮ್ ಜೈವತ್.